एंड टेस्टिंग बगे नाउ डेथ नल्ली नोडिदागा फॉल्स नेगेटिव बंदिदे अवरिगे लेटर ऑन सिम्टम्स आगिदे मच लेटर ऑन नाइन्थ डे टेन्थ डे अवर हॉस्पिटल नल्ली बर्ता इद्दारे विथ लंग्स विच हैव ऑलमोस्ट बिकम रॉक तर आगोगिरुत्तदे अष्टोत्तिगे देयर सैचुरेशन तुंबा ड्रॉप आगिदे ಸೊ ದೀಸ್ ಆರ್ ದ ರೀಸನ್ಸ್ ವೈ ಟೆಸ್ಟಿಂಗ್ನಲ್ಲಿ ನಾವು ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಸರ್ಕಾರ ಮಟ್ಟದಲ್ಲಿನೂ ನಮಗೆ ಹಿಂದೆ 6,500 ಟೆಸ್ಟಿಂಗ್ ಟಾರ್ಗೆಟ್ ಇತ್ತು, ಈಗ 3,500 ಇದೆ. ಅದರ ಪೈಕಿನೂ ರ್ಯಾಟ್ ಟೆಸ್ಟ್ ನಾವು ಈಗ ಹೆಚ್ಚು ಮಾಡ್ತಾ ಇದ್ದೀವಿ. ಒನ್, ಬಿಕಾಸ್ ಆರ್ ಟಿ ಪಿ ಸಿ ಆರ್ ಇಸ್ ಆಲ್ಸೋ ಗೆಟಿಂಗ್ ಫಾಲ್ಸ್ ನೆಗೆಟಿವ್. ಸೆಕೆಂಡ್, ಅವರು ಲೇಟಾಗಿ ಪ್ರೆಸೆಂಟೇಷನ್ ಮಾಡಿದ ಮೇಲೆ ಆವಾಗ ನಾವು ರ್ಯಾಟ್ ಮಾಡಿದರೆ ಎಲ್ಲರಿಗೂ ಪಾಸಿಟಿವ್ ಆಗ್ತಾ ಇದೆ. ಸೊ ಏನೇ ಸಿಂಪ್ಟಮ್ ಇದ್ದರೂ ಇಟ್ ಇಸ್ ಅ ಸೈನ್ ಆಫ್ ಕೋವಿಡ್. ಫಸ್ಟ್ 5 ಡೇಸ್ನಲ್ಲಿ ಮೆಡಿಕೇಷನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ದಯವಿಟ್ಟು ಏನು ಮೆಡಿಕೇಷನ್ ಇದೆ ಎಲ್ಲರೂ ಬಾಯಿನಲ್ಲಿ ಇರಲಿ. ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಜಿಂಕ್ ಕ್ಯಾಪ್ಸ್ಯೂಲ್ಸ್, ವೈಟಮಿನ್ ಸಿ, ಶೆಲ್ ಕ್ಯಾಲ್, ಇವೆಲ್ಲ ಎಲ್ಲರ ಬಾಯಿನಲ್ಲಿ ಗೊತ್ತಿರಬೇಕು. ವಾಟ್ ಆರ್ ದೀಸ್ ಮೆಡಿಸಿನ್ಸ್, ಏನಕ್ಕೆ ಇದೆ, ವಾಟ್ ಈಸ್ ಅನ್ ಆ್ಯಂಟಿ ಪ್ಯಾರಾಸೈಟಿಕ್, ವಾಟ್ ಈಸ್ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್, ಡೋಸೇಜ್ ಏನು, ಟೈಮಿಂಗ್ಸ್ ಏನು. ಸೊ ನೀವು ಏನೇ ಸಿಂಪ್ಟಮ್ ಬಂದರೂ ಐ ರಿಕ್ವೆಸ್ಟ್ ಎವ್ರಿಬಡಿ, ಹತ್ತಿರ ಇರುವಂಥ PHC ಕೋವಿಡ್ ಮಿತ್ರಾಗೆ ಬನ್ನಿ, ನಿಮ್ಮ ಚೆಕಪ್ ಮಾಡ್ತಾರೆ, ನಿಮಗೂ ನಿಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೂ ಎಲ್ಲರಿಗೂ ಔಷಧಿ ಕೊಡ್ತಾರೆ. ದಯವಿಟ್ಟು ಔಷಧಿಯನ್ನು ಟೈಮ್ಗೆ, ಕೆಲವೊಂದು ಕಡೆ ನಾವು ಏನು ನೋಡಿದ್ದೀವಿ ಫ್ರಮ್ ದ ಫೀಡ್ಬ್ಯಾಕ್, ನಾವು ಮೇ ಫಸ್ಟಿಂದ ಏನು ಮಾಡ್ತಾ ಇದ್ದೀವಿ, ಔಷಧಿ ತೊಗೊಂಡು ಹೋಗ್ತಾರೆ, ಒಂದಿನ ಹಾಕ್ಕೊಳ್ತಾರೆ, ಬಟ್ 2-3 ದಿನ ಹಾಕಲ್ಲ. ಈ ಆ್ಯಂಟಿಬಯೋಟಿಕ್ ಒಂದು ಡೋಸೇಜ್ ಇರುತ್ತದೆ, 3 ದಿನ, 5 ದಿನ, 7 ದಿನ, ನಿಮ್ಮ ಸಿವಿಯಾರಿಟಿ ನೋಡಿಕೊಂಡು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ದಯವಿಟ್ಟು ಅದು ಏನು ಪ್ರಿಸ್ಕ್ರಿಪ್ಷನ್ ಇದೆ ಅದು ಕಡ್ಡಾಯವಾಗಿ ತಗೊಳ್ಳಿ. ಸಣ್ಣ ಜ್ವರ, ಸಣ್ಣ ಕೆಮ್ಮು, ಸಣ್ಣ ನೆಗಡಿ ಇದ್ದಾಗಲೇ ಇದನ್ನು ನಾವು ತಡೆಗಟ್ಟಲಿಕ್ಕೆ ಆಗುತ್ತದೆ. ಇಲ್ಲ ಅಂದರೆ ಹಾಸ್ಪಿಟಲೈಸೇಷನ್ ತುಂಬ ಕಷ್ಟ ಆಗ್ತಾ ಇದೆ. ನಮ್ಮಲ್ಲಿ ಈವಾಗಲೂ ಆಕ್ಸಿಜನ್ ಬೆಡ್ಸ್ ಅವೈಲೇಬಲ್ ಇದೆ, ಬಟ್ ICUನಲ್ಲಿ 20-30 ವೇಯ್ಟಿಂಗ್ ಇದ್ದಾರೆ ಫಾರ್ ICU. ಆ್ಯಂಡ್ ಸುಮಾರು ಹಾಸ್ಪಿಟಲ್ಸಿಂದ ಹೊರಗೆ ಕಳಿಸ್ತಾ ಇದ್ದಾರೆ, ನಮ್ಮಲ್ಲಿ ICU ಇಲ್ಲ, ನಿಮಗೆ ICU ಬೇಕು, ಹೊರಗೆ ಹೋಗಿ ಅಂತ. ಎಲ್ಲಿನೂ ICU ಸದ್ಯಕ್ಕೆ ಲಭ್ಯವಿಲ್ಲ. ದೇರ್ ಆರ್ 30 ಪೀಪಲ್ ವೇಯ್ಟಿಂಗ್ ಫಾರ್ ಆಲ್ ICUs. ನಮ್ಮ ವಾರ್ ರೂಮಿಂದ ರೇಷನ್ ಮಾಡಿ ಅಲೋಕೇಟ್ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರಾದರೂ ಆಕ್ಸಿಜನ್ ಮೇಲೆ, ಬೆಡ್ ಮೇಲೆ ಇದ್ದರೆ ಪ್ಲೀಸ್ ಡೋಂಟ್ ಗೆಟ್ ಸೆಲ್ಫ್ ಡಿಸ್ಚಾರ್ಜ್ ಆನ್ ದ ಅಡ್ವೈಸ್ ಆಫ್ ಹಾಸ್ಪಿಟಲ್ ಆಲ್ಸೋ, ಬಿಕಾಸ್ ಬೇರೆ ಕಡೆ ಇಲ್ಲ. ಬೇರೆ ಕಡೆ ನೀವು ಖಚಿತ ಮಾಡಿಕೊಂಡು ಹೋಗಿದ್ರೇ ಇಟ್ ವಿಲ್ ಬಿ ಬೆಟರ್. ಇಟ್ ಈಸ್ ನಾಟ್ ಅಡ್ವೈಸಬಲ್ ಮುಂಚೆನೇ. ಈಗ ಏನು ನೋಡ್ತಾ ಇದ್ದೀವಿ, ಆ್ಯಂಬ್ಯುಲೆನ್ಸ್ ತಗೊಂಡು ದೇ ಆರ್ ಸುತ್ತಾ ಇದ್ದಾರೆ ಹಾಸ್ಪಿಟಲ್. ದಯವಿಟ್ಟು ನಮ್ಮ ವಾರ್ ರೂಮ್ಗೆ ಮಾತಾಡಿ, ನಾವು ಖಂಡಿತ ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ. ನಾವೇನು 26th April ನಾವು ಅನೌನ್ಸ್ ಮಾಡಿದ್ದೀವಿ ಹೆಲ್ಪ್ಲೈನ್ 2424-111, ಅಲ್ಲಿ ಮೋರ್ ದ್ಯಾನ್ 3,500 to 4,000 ಕಾಲ್ಸ್ ಬಂದಿದೆ. ನಾಟ್ ಓನ್ಲಿ ನಮ್ಮ ಡಿಸ್ಟ್ರಿಕ್ಟ್, ಸುತ್ತಮುತ್ತ ಜಿಲ್ಲೆಗಳಿಂದನೂ ಬರ್ತಾ ಇದೆ. ಈಗಿನ ಡೇಟ್ಗೆ ನಮ್ಮ ಜಿಲ್ಲೆಯಲ್ಲಿ 100 ಜನ ಹೊರಗಿನ ಪೇಷಂಟ್ಸ್ನು ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಸೊ ಏನೇ ಆತಂಕ ಇದ್ದರೂ ದಯವಿಟ್ಟು ಕಾಲ್ ಮಾಡಿ. ವಿ ಹ್ಯಾವ್ ಸ್ಟಾರ್ಟೆಡ್ ಟೆಲಿಮೆಡಿಸಿನ್ ಎಟ್ ತಾಲೂಕಾ ಲೆವೆಲ್, ವಾರ್ ರೂಮ್ ಎಟ್ ದ ತಾಲೂಕಾ ಲೆವೆಲ್. ಯಾರೂ ಆತಂಕಕ್ಕೆ ಒಳಗಾಗಬೇಡಿ. ಮೊದಲೈದು ದಿನ ಪಂಚಸೂತ್ರವನ್ನು ದಯವಿಟ್ಟು ಪಾಲಿಸಿ. ಇದು ಕೋವಿಡ್ ಮಿತ್ರ ಕಾನ್ಸೆಪ್ಟ್. ವಿ ಹ್ಯಾವ್ ಡನ್ ಇಟ್ ಇನ್ ಮೈಸೂರು. ಎಲ್ಲ ಮೆಡಿಕಲ್ ಪ್ರಾಕ್ಟಿಷನರ್ಸ್, ಡೆತ್ ಆಡಿಟ್ ಪೇಷಂಟ್ಸ್, ಇವರೆಲ್ಲ ಫೀಡ್ಬ್ಯಾಕ್ ತಗೊಂಡು ಮಾಡುವಂಥದ್ದು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಕಾಸ್ ಆಫ್ ದ್ಯಾಟ್ ರೆಸ್ಪಾನ್ಸ್ ನಮ್ಮ ಸಿಟಿನಲ್ಲಿ ಇರುವಂಥ 23 PHCs ಅರ್ಬನ್ PHCsನಲ್ಲೂ ನಾವು ಕೋವಿಡ್ ಮಿತ್ರ ಮಾಡಿದ್ದೀವಿ. ಹಿಂದೆ ಬರೀ ಮೂರು ಕಡೆ ನಾವು ಮಾಡಿದ್ದೀವಿ, SMT, BD ಹಾಸ್ಪಿಟಲ್ ಆ್ಯಂಡ್ ಪಂಚಕರ್ಮ ಹಾಸ್ಪಿಟಲ್ ಕಾನ್ಸ್ಟಿಟ್ಯೂನ್ಸಿ ವೈಸ್. ಬಟ್ ಈಗ ಸಿಟಿನಲ್ಲಿ ಇರುವಂಥ ಎಲ್ಲ 23 PHCs, ಅರ್ಬನ್ PHCsಅಲ್ಲಿನೂ ನಾವು ಕೋವಿಡ್ ಮಿತ್ರ ಮಾಡಿದ್ದೀವಿ. ಅಲ್ಲಿಗೆ ಹೋಗಿದರೆ ನಿಮಗೆ ಔಷಧಿ ಏನು ಬೇಕಾದರೂ ಅದು ಕೊಡ್ತಾರೆ. ಡಾಕ್ಟ್ರೇ ನೋಡ್ತಾರೆ, ಡಾಕ್ಟ್ರೇ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಅವರು ನಿಮಗೆ ಔಷಧಿ ಕೊಡ್ತಾರೆ. ಪ್ಲೀಸ್ ಅದನ್ನು ದಯವಿಟ್ಟು ಫಸ್ಟ್ 5 ಡೇಸನ್ನು ಪಾಲಿಸಿ. ಇದು ಐ ಆಮ್ ಅಗೇನ್ ರಿಪೀಟಿಂಗ್ ಔಟ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ನಾಟ್ ದಟ್ ಇವತ್ತು ಪಾಸಿಟಿವ್ ಆಗಿದ್ದಾರೆ, 5 ದಿನ ಆಗ್ತಾ ಇದೆ. 5 ದಿನದಿಂದ ನಾವು ಔಷಧಿ ತಗೊಂಡಿದ್ದೀವಿ. ಟುಡೇ ಇಸ್ ಮೈ ಲಾಸ್ಟ್ ಡೇ. ನಾವು ಆ ಫುಲ್ ಕೋರ್ಸ್ ಆಫ್ ಮೆಡಿಕೇಷನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ಎಲ್ಲರ ಮನೆಯಲ್ಲಿನೂ ಐ ಅಗೇನ್ ಪ್ಲೀಡ್ ದಟ್ ಫಸ್ಟ್ 5 ಡೇಸ್ ಪ್ಲೀಸ್ ಫೋಕಸ್ ಮಾಡಿ, ಔಷಧೋಪಚಾರ ಕಡ್ಡಾಯವಾಗಿ ಮಾಡಿಕೊಳ್ಳಿ. ಸೊ ದೇರ್ ಆರ್ ಬೇರೆ ಬೇರೆ ಈಗ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಬೆಡ್ ಬ್ಲಾಕಿಂಗ್ ಇರಲಿ, ಶವ ಸಂಸ್ಕಾರಗಳಿರಲಿ, ಇವೆಲ್ಲ ಬಗ್ಗೆ ಮಾತನಾಡೋದು ತುಂಬ ಇದೆ. ಬಟ್ ಇವತ್ತು ಆ್ಯಂಡ್ ಈವನ್ 10th standard ಆ್ಯಂಡ್ SSLC ಈ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗಿದೆ. ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಪೇರೆಂಟ್ಸ್ಗೂ ನಾವು ವಿನಂತಿ ಮಾಡ್ತೀವಿ ದ್ಯಾಟ್ ಕನ್ಸ್ಟ್ರಕ್ಟಿವ್ ಯೂಸ್ ಆಫ್ ಟೈಮ್ ಆಗಲಿ ಎಲ್ಲರಿಗೂ. ವಿ ಡಿಂಟ್ ವಾಂಟ್ ಟು ಕ್ಲಟರ್ ಒನ್ ಫೇಸ್ಬುಕ್ ಲೈವ್ ವಿತ್ ಸೋ ಮಚ್ ಇನ್ಫಾರ್ಮೇಷನ್. ಸೊ ನಾವು ಬರೀ ಇವತ್ತಿನ ಫೇಸ್ಬುಕ್ ಲೈವ್ ಜಾಸ್ತಿ ಜನಕ್ಕೆ ರೀಚ್ ಔಟ್ ಮಾಡಲಿಕ್ಕೆ, ಮೊದಲೈದು ದಿನ ಪಂಚಸೂತ್ರ, ಎಸೆನ್ಷಿಯಲ್ ಮೆಡಿಕೇಷನ್, ಕೋವಿಡ್ ಮಿತ್ರ, ಇವೆಲ್ಲರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್.